ಮೂರನೇ ತಾರೀಕು ನಂದು ಸಿಂಧಗಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ ಪುನಃ ಕಾರಣ ಅಲ್ಲಿ ನಮ್ಮ ಅಭ್ಯರ್ಥಿ ಸಾರಿ ಎರಡನೇ ತಾರೀಕು ನಾಳೆ ದಿನ ಅಲ್ಲಿ ನಮ್ಮ ಅಭ್ಯರ್ಥಿಯ ಒಂದು ಅಕಾಲಿಕ ಮರಣ ಏನಿದೆ ನಾಳೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎರಡನೇ ತಾರೀಕು ಮೂರನೇ ತಾರೀಕು ನಂದು ತಿಪ್ಟೂರಿನಲ್ಲಿ ಪಕ್ಷಕ್ಕೆ ಹಲವಾರು ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅದಾದ ನಂತರ ಸಾಯಂಕಾಲ ಭದ್ರಾವತಿಯ ವಿಎಸ್ಎಲ್ ಕಾರ್ಖಾನೆ ವಿಷಯದಲ್ಲಿ ಇತ್ತೀಚಿನ ಕೇಂದ್ರ ಸರ್ಕಾರದ ನಿಲುವು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳೇ ಏನು ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡತಕ್ಕಂತದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ ನಡೆಸಲು ಸಾಧ್ಯ ಇಲ್ಲ ಅಂತಕಂತ ಒಂದು ಹೇಳಿಕೆ ಗಮನಿಸಿದ್ದೇವೆ ಅಲ್ಲಿ ಕಾರ್ಮಿಕರು ಆತಂಕದಲ್ಲಿದ್ದಾರೆ ಮಹಾರಾಜರ ಕಾಲದಲ್ಲಿ ಸರ್ಎಂ ವಿಶ್ವೇಶ್ವರಯ್ಯನವರು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತಕಂತ ಒಂದು ಕಾರ್ಖಾನೆಗೆ ಇತಿಹಾಸ ಇದೆ ಆ ಕಾರ್ಖಾನೆಗೆ ಹಿಂದೆ ದೇವೇಗೌಡರು ಮುಚ್ಚತಕ್ಕಂತ ಪರಿಸ್ಥಿತಿ ಇದ್ದಾಗ ಸೇಲ್ ಕಂಪನಿಗೆ ಅದನ್ನು ಮರ್ಜ್ ಮಾಡಿ ಆರ್ಥಿಕ ನೆರವನ್ನು ಕೊಟ್ಟರು ನಾನು ಮುಖ್ಯಮಂತ್ರಿ ಇದ್ದಾಗ 140 ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆಯ ಗಣಿಗೆ ಚಟುವಟಿಕೆ ಕೊಡತಕ್ಕಂಥ ನಿರ್ಧಾರವೂ ಮಾಡಿದ್ದೆ ಆದರೆ ಈ ಒಂದು 8 ವರ್ಷಗಳ ಸರ್ಕಾರದಲ್ಲಿ ಆ ಒಂದು ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾರೂ ಆಸಕ್ತಿಯನ್ನು ವಹಿಸಿಲ್ಲ ಈಗಾಗಲೇ ಶಿವಮೊಗ್ಗದಲ್ಲಿದ್ದಂಥ ನಮ್ಮ ಎಂ ಪಿ ಎಂ ಫ್ಯಾಕ್ಟ್ರಿನು ಮುಚ್ಚೋದು ಖಾಸಗಿಯವರಿಗೆ ಕೊಡ್ತಕ್ಕಂಥ ನಿರ್ಧಾರಗಳನ್ನು ಮಾಡಿ 400 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳನ್ನು ಸ್ವೇಚ್ಛಾಚಾರವಾಗಿ ಕೊಟ್ಟುಕೊಂಡಿದ್ದಾರೆ ಇದರ ಬಗ್ಗೆ ಒಂದು ಪ್ರತಿಭಟನಾ ರ್ಯಾಲಿ ಇಟ್ಟುಕೊಂಡಿದ್ದೇವೆ 3ನೇ ತಾರೀಕು 5ನೇ ತಾರೀಕು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರಥಯಾತ್ರೆಯ ಕಾರ್ಯಕ್ರಮ ಇದೆ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮ ಹೀಗೆ ನಿರಂತರವಾದ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆಗೆ ನಾವು ಈಗಾಗಲೇ ಏನು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ಎಲ್ಲೂ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಮುಂದಿನ ಚುನಾವಣೆ ನಡೆಯುವವರೆಗೂ ಯಾವುದೇ ರೀತಿಯ ವಿಶ್ರಾಂತ ವಿರಾಮಕ್ಕೆ ಅವಕಾಶ ಕೊಡದೆ ನಿರಂತರವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಪಕ್ಷ ಇವತ್ತು ಸ್ವತಂತ್ರವಾದ ಸ್ಪಷ್ಟ ಬಹುಮತದ ಸರ್ಕಾರವನ್ನು ನಾಡಿನ ಜನತೆ ವಿಶ್ವಾಸ ಗಳಿಸಿ ಇವತ್ತು ನಮ್ಮ ಗುರಿ ಮುಟ್ಟಬೇಕು ಅಂತಕ್ಕಂಥಕ್ಕೆ ಹೊರಟಿದ್ದೇನೆ ಆ ಗುರಿ ಮುಟ್ಟುವವರಿಗೆ ವಿಶ್ರಾಂತಿ ಅಂತಕ್ಕಂಥದ್ದು ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ